ನಮಸ್ಕಾರ, ನ್ಯೂಸ್ 8 ಗೆ ಸ್ವಾಗತ. ನಾನು ನವಿತಾ ಜೈನ್. ನಾಳೆಯಿಂದ ಅನ್ಲಾಕ್ 5.0 ಜಾರಿಯಾಗಲಿದ್ದು, ಥಿಯೇಟರ್ಗಳು ನಾಳೆಯಿಂದ ಓಪನ್ ಆಗುವ ಸಾಧ್ಯತೆ ಇದೆ. ಪ್ರವಾಸಿ ತಾಣಗಳು ಕೂಡ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಪ್ರವಾಸಿ ತಾಣಗಳ ಓಪನ್ಗೂ ಕೂಡ ಸಮ್ಮತಿ ಕೊಡುವ ಸಾಧ್ಯತೆ ಇದೆ. ನಾಳೆಯಿಂದ ಅನ್ಲಾಕ್ 5.0 ಜಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಯಾವ್ಯಾವುದು ಇಲ್ಲಿವರೆಗೂ ಕೂಡ ಅವಕಾಶವನ್ನ ಕೊಟ್ಟಿರಲಿಲ್ಲ ಓಪನ್ ಮಾಡೋದಕ್ಕೆ, ಯಾವ್ಯಾವುದಕ್ಕೆ ಇಲ್ಲಿವರೆಗೂ ಕೂಡ ಒಂದು ರೀತಿಯ ಲಾಕ್ ಆಗಿತ್ತು, ಅವೆಲ್ಲದಕ್ಕೂ ಕೂಡ ಈಗ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಇದೆ. ಪ್ರವಾಸಿ ವಿಚಾರ ಆಗಿರ್ಬೋದು, ಥಿಯೇಟರ್ಗಳ ವಿಚಾರ ಆಗಿರ್ಬೋದು, ಸುರಕ್ಷಾ ಕ್ರಮಗಳೊಂದಿಗೆ ಚಿತ್ರಮಂದಿರ ಓಪನ್ ಆಗತ್ತಾ, ಸಾಮಾಜಿಕ ಅಂತರದೊಂದಿಗೆ ಚಿತ್ರ ಪ್ರದರ್ಶನ ಸಾಧ್ಯತೆ ಅಂದ್ರೆ ಇದೆ. ಒಂದು ರೀತಿಯಲ್ಲಿ ಈಗಾಗಲೇ 50% ನಷ್ಟು ಥಿಯೇಟರ್ಗೆ ಜನ ಬರಬಹುದು ಅಥವಾ ಆ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಂಜೆ ಅಧಿಕೃತವಾದ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅವೆಲ್ಲದರ ಜೊತೆಗೆ ನಾಳೆಯಿಂದ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗತ್ತಾ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ 9ರಿಂದ 12ನೇ ತರಗತಿಗಳು ಶುರು ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಆಲ್ರೆಡಿ ನೀಡಲಾಗಿದೆ ಈಗ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದನ್ನ ತೆರವುಗೊಳಿಸುವ ಸಾಧ್ಯತೆ ಇದೆಯಾ? ಶಾಲಾ ಕಾಲೇಜುಗಳು ಓಪನ್ ಆಗುವ ಸಾಧ್ಯತೆ ಇದೆಯಾ? ಪಾಳಿಗಳಲ್ಲಿ ಅಂದ್ರೆ ಶಿಫ್ಟ್ ವೈಸ್ ತರಗತಿಗಳನ್ನು ನಡೆಸಲು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇನ್ನು ಮೈಕ್ರೋ ಕಂಟೈನ್ಮೆಂಟ್ ವಲಯಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ವೀಕೆಂಡ್ನಲ್ಲಿ ಲಾಕ್ಡೌನ್ ಮಾಡುವ ನಿರೀಕ್ಷೆ ಇದೆ. ಲಾಕ್ಡೌನ್ ಮೈಕ್ರೋ ಕಂಟೈನ್ಮೆಂಟ್ ಪ್ರಸ್ತಾಪವನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಈ ಹಿನ್ನೆಲೆಯಲ್ಲಿ ಇವೆಲ್ಲದರ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಟ್ ಇವತ್ತು ಸಂಜೆಯ ವೇಳೆಗೆ ಎಲ್ಲವೂ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಗೈಡೆನ್ಸ್ ಇರುತ್ತೆ, ಅನ್ಲಾಕ್ 5.0 ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ, ಯಾವುದೇ ಆದರೂ ಕೂಡ ಈಗ ದಿನಕ್ಕೆ ಕೊರೋನಾ ಸೋಂಕಿನ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಬಲಪಡಿಸುವ ಸಾಧ್ಯತೆ ಇದೆಯಾ ಅದು ನೋಡಬೇಕು. ಇನ್ನು ಲಾಕ್ಡೌನ್ ನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಲವು ದಿನಗಳಿಂದಲೂ ಕೂಡ ಗೊಂದಲ ಇದೆ. ಏನಪ್ಪ ಅಂದ್ರೆ ಮತ್ತೆ ಲಾಕ್ಡೌನ್ ಆಗತ್ತೆ ಅಂತ ಹೇಳಿ. ಸೊ ನಾಳೆಯಿಂದ ಮತ್ತೆ ಲಾಕ್ಡೌನ್ ಆಗತ್ತಾ, ಕೊರೋನಾ ಕಂಟ್ರೋಲ್ಗಾಗಿ ಮತ್ತೆ ಲಾಕ್ ಮಾಡ್ತಾರ ಅನ್ನುವ ಗೊಂದಲ ಈಗಲೂ ಕೂಡ ಜನರನ್ನ ಕಾಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್. ಲಾಕ್ಡೌನ್ ಮಾಡುವ ಬಗ್ಗೆ ಯಾವುದೇ ಚಿಂತನೆ ನಡೆದಿಲ್ಲ ಅಂತ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಸೊ ಒಂದು ಅನ್ಲಾಕ್ 5.0 ನಲ್ಲಿ ಏನಾಗಬಹುದು ಅನ್ನೋದರ ಜೊತೆಗೆ ಈಗಾಗಲೇ ಕರ್ನಾಟಕದಲ್ಲೂ, ಅದರಲ್ಲೂ ಕೂಡ ನಿನ್ನೆ ನಾವು ನೋಡಿದ್ವಿ, 10,000 ಗಡಿಯನ್ನ ದಾಟಿರುವಂತಹ ಪ್ರಕರಣಗಳನ್ನ ನಾವು ನೋಡಿದ್ವಿ. ಏನ್ ಮಾಡಬಹುದು, ಲಾಕ್ ಆಗತ್ತಾ, ಹೀಗೆ ಅನೇಕ ಗೊಂದಲಗಳಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ಹಲವು ದಿನಗಳಿಂದ ಅಲ್ಲಿ ಒಂದು ರೀತಿಯಾದಂತಹ ಕೇಳಿ ಬರ್ತಾ ಇರುವಂತಹ ಮಾತು, ಇರ್ತಾ ಇರುವಂತಹ ಗೊಂದಲ ಏನಪ್ಪಾ ಅಂದ್ರೆ, ಈಗ ಈ ಒಂದು ಪ್ರಕರಣಗಳನ್ನ ಕಡಿಮೆ ಮಾಡೋದಿಕ್ಕೆ ಲಾಕ್ಡೌನ್ ಮತ್ತೆ ಜಾರಿ ಆಗತ್ತಾ ಅಂತ ಹೇಳಿ, ಯಾವ ರೀತಿಯಾಗಿ ಇವೆಲ್ಲದಕ್ಕೂ ಕೂಡ ಈಗ ಸ್ಪಷ್ಟನೆಯ ನೀಡುವಂತಹ ಪ್ರಯತ್ನ ಆಗಿದೆ ಸೌಮ್ಯ? ನವಿತಾ, ನಾವೀಗ ಅನ್ಲಾಕಿಂಗ್ ನ 5ನೇ ಹಂತದಲ್ಲಿ ಇದ್ದೀವಿ. ಸೊ ಇಷ್ಟು ದೂರ ಬಂದ ನಂತರ ಮತ್ತೊಮ್ಮೆ ಲಾಕ್ಡೌನ್ ಮಾಡೋದು ಪ್ರಾಕ್ಟಿಕಲಿ ಅಸಾಧ್ಯ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಅನ್ಲಾಕಿಂಗ್ ಪ್ರಕ್ರಿಯೆ ಏನು ಶುರುವಾಯಿತು, ಅದು ಶುರುವಾದಾಗಲೇ ಜನರೆಲ್ಲ ತಮ್ಮ ಒಂದು ವ್ಯಾಪಾರ ವಹಿವಾಟುಗಳನ್ನಿರ್ಬೋದು ಅಥವಾ ನಾರ್ಮಲ್ ಜೀವನಕ್ಕೆ ಮರಳಿ ಅನ್ನೋದು ಬಂದ್ಬಿಟ್ಟಿದ್ದಾರೆ ಆವಾಗಲೇ. ಸೊ ಇಂಥ ಟೈಮ್ನಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಮಾಡುವಂಥದ್ದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಆದರೆ ಈಗ ಮಾಡ್ತಾ ಇರುವಂತಹ ಅನ್ಲಾಕಿಂಗ್ನಲ್ಲಿ ಒಂದಷ್ಟು ವಿಚಾರಗಳಲ್ಲಿ ನಿಯಮಗಳನ್ನು ಸಡಿಲ ಮಾಡ್ಬೋದು, ಮತ್ತೊಂದಷ್ಟು ವಿಚಾರಗಳಲ್ಲಿ ಆಯಾ ರಾಜ್ಯಗಳಿಗೆ ಹೊಂದುವಂತೆ ನಿಯಮಗಳನ್ನು ಮತ್ತಷ್ಟು ಸ್ಟ್ರಿಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಉದಾಹರಣೆಗೆ ನಾವು ಕರ್ನಾಟಕವನ್ನೇ ತೆಗೆದುಕೊಂಡ್ರೆ, ನಿನ್ನೆ ಒಂದೇ ದಿನ 10,000 ಹೆಚ್ಚು ಪ್ರಕರಣಗಳು ಕಂಡು ಬಂತು. ಜೊತೆಗೆ ಇಡೀ ದೇಶವಾಗಿ ಭಾರತದಲ್ಲಿ ಹೆಚ್ಚೆಚ್ಚು ಪ್ರಕರಣಗಳು ಪ್ರತಿದಿನ ನಾವು ನೋಡ್ತಾನೆ ಇದ್ದೀವಿ. ಇಡೀ ವಿಶ್ವದ ಟಾಪ್ 5 ಒಳಗಡೆ ಭಾರತದ ಹೆಸರು ಕೂಡ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅನ್ಲಾಕಿಂಗ್ನಲ್ಲಿ ಈ ಬಾರಿ ನಾನು ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಸಿನಿಮಾ ಮಂದಿರಗಳು ಅದ್ರ ಜೊತೆ ಶಾಲಾ ಕಾಲೇಜುಗಳು ಪ್ರಮುಖವಾಗಿ ಈ 3 ಘಟ್ಟಗಳಲ್ಲಿ ಯಾವೆಲ್ಲ ರೀತಿಯ ನಿಯಮಗಳು ರಿಲೀಸ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಬಹುಶಃ ಸಿನಿಮಾ ಮಂದಿರಗಳು ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಇನ್ನೂ ಕೂಡ ಏನು ಆ ಒಂದು ಶಟ್ಟಿಂಗ್ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅದು ಹಾಗೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ, ಅದು ಬಹುಶಃ ತೆರೆಯೋದಿಲ್ಲ ಅಂತ ಕಾಣುತ್ತೆ. ಆದರೆ ಶಾಲಾ ಕಾಲೇಜುಗಳ ವಿಚಾರವಾಗಿ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ತೆರೆಯೋದು ಜೊತೆಗೆ ಒಂದಷ್ಟು ನಿಯಮಗಳ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳು ಕಂಟಿನ್ಯೂ ಮಾಡೋದಕ್ಕೆ ಅವಕಾಶವನ್ನು
ಅನುದಾನ ಕೊಡೋದು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇತ್ತು. ಎಲ್ಲ ರಾಜ್ಯಗಳಿಂದ ತಜ್ಞರಿರ್ಬೋದು ಅಥವಾ ಏನು ಸಚಿವರುಗಳಿರ್ಬೋದು, ಅವರೆಲ್ಲರೂ ಆಗಾಗ ಕೇಂದ್ರ ಸರ್ಕಾರಕ್ಕೆ ತಮ್ಮ ಫೀಡ್ಬ್ಯಾಕ್ಗಳನ್ನು ಕೊಡ್ತಾನೆ ಇದ್ದಾರೆ. ಅವರ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ, ಏನು ಮಾಡಿದ್ರೆ ಸರಿ ಹೋಗಬಹುದು, ಏನು ಮಾಡೋದು ಸರಿ ಹೋಗೋದಿಲ್ಲ ಅಂತ. ಸೊ ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ದೇಶಕ್ಕೆ ಸೂಕ್ತ ಅನಿಸುವಂತಹ, ಎಲ್ಲರಿಗೂ ಅನ್ವಯ ಆಗುವಂತಹ ನಿಯಮಗಳನ್ನು ಈ ಬಾರಿಯ ಅನ್ಲಾಕಿಂಗ್ ಪ್ರಕ್ರಿಯೆಯಲ್ಲಿ ತರುವಂಥ ಸಾಧ್ಯತೆ ಇದೆ. ಕರ್ನಾಟಕದ ಮಟ್ಟಿಗೆ ಹೋಲಿಸೋದಾದರೆ ಖಂಡಿತವಾಗ್ಲೂ ಈ ಬಾರಿ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ವಿಚಾರ ಇರ್ಬೋದು ಅಥವಾ ಮಾಸ್ಕ್ ಧರಿಸುವಂಥ ವಿಚಾರ ಇರ್ಬೋದು, ಈ ನಿಯಮಗಳನ್ನು ಮತ್ತಷ್ಟು ಸ್ಟ್ರಿಂಜೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಮ್ಮ ನ್ಯೂಸ್ 18 ಕನ್ನಡ ಜೊತೆನೆ ಮಾತಾಡಬೇಕಾದ್ರೆ ಇತ್ತೀಚೆಗೆ ಏನು ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿದರು, ಮಾಸ್ಕ್ ಹಾಕೊಳ್ದಲೇ ಇರುವಂಥವರಿಗೆ ಈಗಿರುವಂತಹ ಫೈನ್ ಏನಿದೆ ಆ ಫೈನನ್ನು ಜಾಸ್ತಿ ಮಾಡಬೇಕು ಅಂತ. 100 ರೂಪಾಯಿ ಫೈನ್ ಅಂದ ಕೂಡಲೇ ಜನ ಯಾವ ರೀತಿ ಹೆಲ್ಮೆಟ್ಗೆ 100 ರೂಪಾಯಿ ಫೈನ್ ಕೊಟ್ಟು ಮುಂದೆ ಹೋಗ್ತಾರೋ, ಮಾಸ್ಕ್ ಹಾಕೊಳ್ದಲೇ ಇರೋದಕ್ಕೂ ಅದೇ ರೀತಿ ತುಂಬ ಸುಲಭವಾಗಿ ತಗೊಂಡ್ಬಿಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ರಾಜ್ಯದಲ್ಲೇ ಆಗಲಿ ಬೆಂಗಳೂರಿನಲ್ಲಾಗಲಿ ಖಂಡಿತವಾಗ್ಲೂ ಆಗಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕೇಸಸ್. ಆ ಕಾರಣಕ್ಕೆ ಬಹುಶಃ ಅದನ್ನು ಮತ್ತಷ್ಟು ಹೆಚ್ಚು ಮಾಡುವಂತಹ ಒಂದು ಸಾಧ್ಯತೆ ಇದೆ. ಟಾಸ್ಕ್ ಫೋರ್ಸ್ನಲ್ಲಿ ಒಂದ್ಸಲ ಮಾಸ್ಕ್ ಹಾಕೊಂಡಿಲ್ಲ ಅಂತಂದ್ರೆ ಆ ಫೈನನ್ನು ಇವಾಗ ಇರೋದಕ್ಕಿಂತ 4-5 ಪಟ್ಟು ಹೆಚ್ಚು ಮಾಡಿ ಅನ್ನುವಂಥ ಒಂದು ಸಜೆಷನ್ ಅನ್ನು ಕೊಟ್ಟಿದ್ರು. ಅದನ್ನು ತಗೊಂಡು ರಾಜ್ಯ ಸರ್ಕಾರ ಬಹುಶಃ ಅದನ್ನು ಜಾಸ್ತಿ ಮಾಡಿ ಈ ರೀತಿ ಜನರಲ್ಲೇ ಅರಿವು ಮೂಡಿಸೋದ್ರ ಜೊತೆನಲ್ಲಿ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆ ಆಗೋದಕ್ಕೆ ಬೇಕಾಗುವಂತಹ ಒಂದು ರೂಲ್ಸ್ ಅನ್ನು ತರುವಂತಹ ಸಾಧ್ಯತೆ ಈ ಬಾರಿ ಅನ್ಲಾಕಿಂಗ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನವಿತಾ, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗೆ. ಇನ್ನು ಈ ರೀತಿಯಾಗಿ ಯಾರ್ಯಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ವೋ ಅಥವಾ ಗೈಡ್ಲೈನ್ಸ್ಗಳನ್ನು ಯಾರು ಪಾಲನೆ ಮಾಡೋದಿಲ್ವೋ ಅವರಿಗೆ ಖಂಡಿತವಾಗ್ಲೂ ಕಟ್ಟುನಿಟ್ಟಿನ ಕ್ರಮವನ್ನು ಅವರ ಮೇಲೆ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಕೆಸುಧಾಕರ್. ಏನಾದರೂ ಸಹಕರಿಸದೇ ಇದ್ರೆ ತಾವು ಇದೇ ರೀತಿ ಜನಸಂದಣಿ ಆಗುವಂಥದ್ದು, ಮಾಸ್ಕ್ಗಳನ್ನು ಧರಿಸ್ತೀರಾ ನೀವು, ಈ ರೀತಿಯ ಕೋವಿಡ್ ನೀವು ಮಾಡದೆ ಹೋದರೆ ನನಗೆ ಅನಿವಾರ್ಯ ಆಗ್ತದೆ ಲಾಕ್ಡೌನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು? ಕೇರಳ ಮುಖ್ಯಮಂತ್ರಿ. ಈ ರೀತಿಯ ಕೆಲವು ಕಠಿಣವಾದಂಥ ತೀರ್ಮಾನಗಳು ಆ ಸರ್ಕಾರಗಳು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಾವು ಪ್ರಾರಂಭದಲ್ಲಿ